ಪಿ ಆಗಿರುವಂತ ಪರಶುರಾಮ್ ಅವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಿರುವಂತದ್ದು ಈ ಒಂದು ಸುಮೋಟೊ ಕೇಸ್ ದಾಖಲಾದ ಬಳಿಕ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಈ ಒಂದು ಪ್ರಕರಣದಲ್ಲಿ ಹಾಗಾಗಿ ಸ್ವಾಮೀಜಿ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ಅನ್ನು ದಾಖಲು ಮಾಡಿಕೊಂಡಿರುವಂತ ಆಯೋಗ ಒಂದಷ್ಟು ಪ್ರಶ್ನೆಗಳನ್ನ ಮಾಡುವ ಮೂಲಕ ನೋಟಿಸ್ ಅನ್ನು ಸರ್ವ್ ಮಾಡಿದ್ದು ಚಿತ್ರದುರ್ಗದ ಎಸ್ಪಿ ಆಗಿರುವಂತ ಪರಶುರಾಮ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಆ ನೋಟಿಸ್ ನಲ್ಲಿ ಈ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಈಗ ಈ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಮೊದಲಿಗೆ ಪೋಕ್ಸೋ ಆಯಿತು ಆ ಬಳಿಕ ಅಟ್ರಾಸಿಟಿ ಕೇಸ್ ಆಯಿತು ಈಗ ಸುಮೋಟೊ ಕೇಸ್ ಅನ್ನು ದಾಖಲು ಮಾಡಿಕೊಂಡಿರುವಂತ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಮತ್ತೊಂದು ತಿರುವನ್ನ ಕೊಟ್ಟಿದೆ ಮತ್ತೊಂದು ಟ್ವಿಸ್ಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಈ ಒಂದು ಆಯೋಗ ಸುಮೋಟೊ ಕೇಸ್ ದಾಖಲು ಮಾಡಿಕೊಳ್ಳತಾ ಇದ್ದಂತೆ ಪೊಲೀಸರು ಅಲರ್ಟ್ ಆದ್ರ ನೋಡಬೇಕು ಏನಾಗುತ್ತೆ ಅನ್ನೋದು ಆದರೆ ಸದ್ಯಕ್ಕಂತೂ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಮಠದ ಸುತ್ತಮುತ್ತ ಕೇವಲ ಸುಮೋಟೊ ಕೇಸ್ ಅನ್ನು ದಾಖಲು ಮಾಡಿಕೊಂಡಿಲ್ಲ ಜೊತೆಗೆ ಚಿತ್ರದುರ್ಗದ ಎಸ್ಪಿ ಆಗಿರುವಂತ ಪರಶುರಾಮ ಅವರಿಗೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡಿದ್ದು ನೋಟಿಸ್ ನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದೆ ನೀವು ಪೊಲೀಸರು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀರಿ ಜೆಜೆ ಆಕ್ಟ್ ನಲ್ಲಿ ಯಾವ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಳಬೇಕು ಪೋಕ್ಸೋ ಆಕ್ಟ್ ನ ಅಡಿಯಲ್ಲಿ ಪ್ರಕರಣ ದಾಖಲಾದರೆ ಯಾವ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಳಬೇಕು ಆ ಎಲ್ಲಾ ಕ್ರಮಗಳನ್ನು ಆ ಎಲ್ಲಾ ನಿಯಮಗಳನ್ನು ನೀವು ಪಾಲನೆ ಮಾಡ್ತಾ ಇದ್ದೀರಾ ನೀವು ದೂರನ್ನ ಕೊಟ್ಟಿರುವಂತ ಸಂತ್ರಸ್ತ ಬಾಲಕಿಯರನ್ನ ಅವರ ರಕ್ಷಣೆ ಹೇಗೆ ಮಾಡ್ತಾ ಇದ್ದೀರಾ ಅವರ ಪ್ರಸ್ತುತ ಸ್ಥಿತಿ ಹೇಗಿದೆ ನೀವು ಇಲ್ಲಿಯವರೆಗೂ ತೆಗೆದುಕೊಂಡಿರುವಂತ ಕ್ರಮ ಏನು ಈ ಎಲ್ಲಾ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವ ಮೂಲಕ ಚಿತ್ರದುರ್ಗದ ಎಸ್ಪಿ ಪರಶುರಾಮ್ ಅವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಿದೆ 7 ದಿನದ ಒಳಗಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಯಾವಾಗ ನೋಟಿಸ್ ಸರ್ವ್ ಆಗುತ್ತೋ ಅಲ್ಲಿಂದ ಪ್ರಕರಣದಲ್ಲಿ ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ ಲೈವ್ ದೃಶ್ಯಾವಳಿ ಮಠದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಅದರ ನೇರ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ಇಲ್ಲಿಯವರೆಗೂ ಎಷ್ಟು ಗಂಟೆ ಕಳೆದಿದೆ ಈ ಒಂದು ಎಫ್ಐಆರ್ ದಾಖಲಾಗಿ 121 ಗಂಟೆ 14 ನಿಮಿಷ ಕಳೆದಿದೆ 121 ಗಂಟೆ 14 ನಿಮಿಷದಲ್ಲಿ ನಾವು ಇಂಚಿಂಚು ಮಾಹಿತಿಯನ್ನು ಕೂಡ ಈ ಒಂದು ಮುರುಘಾ ಮಠದ ಏನು ಮುರುಘಾ ಶ್ರೀಗಳ ವಿರುದ್ಧ ಕೇಳಿಬಂದಂತ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮಗೆ ಮುಂದೆ ಇಟ್ಟಿದ್ದೀವಿ ಇನ್ನು ಕೂಡ ಇಡ್ತಾ ಹೋಗ್ತೀವಿ ಇವತ್ತು ರಾತ್ರಿ ಏನು ಬೇಕಾದರೂ ಡೆವಲಪ್ಮೆಂಟ್ಗಳು ಆಗಬಹುದು ಆಗದೇ ಕೂಡ ಇರಬಹುದು ಯಾಕಂದ್ರೆ ಇದೇ ರೀತಿಯಾಗಿ ಮೊನ್ನೆ ರಾತ್ರಿ ಕೂಡ ಮುರುಘಾ ಶ್ರೀಗಳು ಯಾರಿಗೂ ಸೂಚನೆ ಕೊಡದೆ ಯಾರ ಬಳಿಯೂ ಕೂಡ ತಿಳಿಸದೆ ತನಿಖಾಧಿಕಾರಿಯ ಮಾಹಿತಿಯೂ ಕೂಡ ತರದೆ ಬೆಳಗಿನ ಜಾವ 5 ಗಂಟೆಗೆ ಇಲ್ಲೋ ಬೇರೆ ಕಡೆ ಧಾರವಾಡದ ಕಡೆ ಪ್ರಯಾಣವನ್ನು ಬೆಳೆಸಿರ್ತಾರೆ ಮಠದಲ್ಲಿ ಶ್ರೀಗಳು ಇಲ್ಲ ಅನ್ನೋದು ಗೊತ್ತಾಗಿ ತದ ಬಳಿಕ ಪೊಲೀಸರು ಮಠಕ್ಕೆ ಬಂದು ಎನ್ಕ್ವೈರಿ ಮಾಡಿದಾಗ ಹೌದು ಮಠದಲ್ಲಿ ಶ್ರೀಗಳು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆ ಬಳಿಕ ಬಂಕಾಪುರದ ಬಳಿ ಹಾವೇರಿಯ ಬಂಕಾಪುರದ ಬಳಿ ಇರುವಂತ ಟೋಲ್ ಪ್ಲಾಜಾ ಬಳಿ ಅವರನ್ನ ತಡೆ ಹಿಡಿಯಲಾಗುತ್ತೆ ತಡೆ ಹಿಡಿಯೋದಲ್ಲ ಒಂದೊಂದು ವಾಹನಗಳನ್ನು ಕೂಡ ಅಲ್ಲಿನ ಸ್ಥಳೀಯ ಪೊಲೀಸರು ಚೆಕ್ ಮಾಡ್ತಿರ್ತಾರೆ ಯಾವುದರ ಗಾಡಿನಾಗೆ ಶ್ರೀಗಳು ಇದ್ದಾರಾ ಅಂತ ಹೇಳಿ ಕೊನೆಗೆ ಅವರದೇ ವಾಹನದಲ್ಲಿ ಬರೋದು ಗೊತ್ತಾಗಿ ಅವರನ್ನ ತಡೆದು ವಾಪಸ್ ಪೊಲೀಸ್ ಭದ್ರತೆಯೊಂದಿಗೆ ಮಠಕ್ಕೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಮಠಕ್ಕೆ ಬರ್ತಾ ಇದ್ದಂತೆ ಪಲಾಯನ ಗೈಯುವಂತ ಕೆಲಸಕ್ಕೆ ನಾವು ಮುಂದಾಗಿಲ್ಲ ಭೂಮಿಯ ಕಾನೂನಿಗೆ ನಾವು ತಲೆಬಾಗ್ತೀವಿ ಭೂಮಿಯ ಕಾನೂನಿಗೆ ನಾವು ಎಲ್ಲಾ ರೀತಿಯಾದಂತ ಸಹಕಾರವನ್ನ ಕೊಡ್ತೇವೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಬಹಿರಂಗವಾಗಿ ಶ್ರೀಗಳು ಅದಾದ ಬಳಿಕ ಇಬ್ಬರು ಬಾಲಕಿಯರ ಮೆಡಿಕಲ್ ಕೂಡ ಆಗಿತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿದಿತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಆದಷ್ಟು ಬೇಗ ತನಿಖಾಧಿಕಾರಿಯ ಕೈ ಸೇರಬೇಕು ರಿಪೋರ್ಟ್ ಅಂತ ಕೂಡ ಸೂಚನೆ ಕೊಡಲಾಗಿತ್ತು ಆ ರಿಪೋರ್ಟ್ ಈಗ ಸೇರಿದೆ ಮತ್ತೊಂದು ಕಡೆ ಸ್ಥಳ ಮಹಾಜರನ ಕೂಡ ಮಾಡಲಾಗಿತ್ತು ಇಬ್ಬರು ಬಾಲಕಿಯರನ್ನ ಕರೆದುಕೊಂಡು ಹೋಗಿ ಮಠದ ಆವರಣದಲ್ಲಿ ಸ್ಥಳ ಮಹಾಜರನ ಕೂಡ ಮಾಡಲಾಗಿತ್ತು ಅವರಿಗೆ ಎಲ್ಲಿ ಕೆಟ್ಟ ಪದಗಳಿಂದ ನಿಂದಿಸಲಾಗ್ತಾ ಇತ್ತು ಯಾರು ನಿಮಗೆ ಬೈತಾ ಇದ್ರು ಅಂತ ಹೇಳಿ ಅವರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಸ್ಥಳ ಮಹಾಜರನ ಕೂಡ ಮಾಡಲಾಗಿತ್ತು ಆ ಬಳಿಕ ಇವತ್ತು ಈ ಎಲ್ಲಾ ಡೆವಲಪ್ಮೆಂಟ್ ಗಳು ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಎಲ್ಲ ಅಂದ್ರೆ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ನಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಅವರ ಸ್ಟೇಟ್ಮೆಂಟ್ ಅನ್ನು ಟೈಪಿಂಗ್ ಅನ್ನು ಕೂಡ ಮಾಡಿ ಈಗ 164 ಸ್ಟೇಟ್ಮೆಂಟ್ ಏನು ನ್ಯಾಯಾಧೀಶರ ಮುಂದೆ ಇಬ್ಬರು ಬಾಲಕಿಯರು ಕೊಟ್ಟಿದ್ದಾರೆ ಅದರ ಸ್ಟೇಟ್ಮೆಂಟ್ ಪ್ರತಿ ಕೂಡ ತನಿಖಾಧಿಕಾರಿಯ ಕೈ ಸೇರಬೇಕು
ಇಲ್ಲಿ ಪ್ರಮುಖವಾಗಿ ಒಂದು 164 ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಅದನ್ನ ದಾಖಲು ಮಾಡಿಕೊಳ್ಳುವಂತ ನ್ಯಾಯಾಧೀಶರು ಮುಚ್ಚಿದ ಲಕೋಟೆಯಲ್ಲಿ ಅಂದ್ರೆ ಕ್ಲೋಸ್ಡ್ ಕವರ್ ನಲ್ಲಿ ಒಂದು ಸುಪೀರಿಯರ್ ಆಫೀಸ್ ಕೊಡ್ತಾರೆ ಮತ್ತೊಂದು ಕಾಪಿಯನ್ನ ತನಿಖಾಧಿಕಾರಿಗೆ ಕೊಡ್ತಾರೆ ತನಿಖಾಧಿಕಾರಿಯ ಕೈ ಸೇರಿದ ಬಳಿಕ ಅಲ್ಲಿ ಆ ಹೇಳಿಕೆಗೆ ಆಧರಿಸಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನ ಜರುಗಿಸೋದಕ್ಕೆ ಮುಂದಾಗಬಹುದು ಆದರೆ ಈಗ ಅದಿನ್ನೂ ಕೂಡ ಸಿಕ್ಕಿಲ್ಲ 164 ಸ್ಟೇಟ್ಮೆಂಟ್ ಪ್ರತಿ ನಾಳೆ ಸಿಗುವ ಸಾಧ್ಯತೆ ಕೂಡ ಇದೆ ಇದರ ಬೆನ್ನಲ್ಲೇ ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇರುವಂತದ್ದು ಅದು ಏನಾಗುತ್ತೋ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ ಆದರೆ ಈಗಂತೂ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಸಂದೇಶ್ ನಮ್ಮ ಪ್ರತಿನಿಧಿ ಮಠದಿಂದಲೇ ಲೈವ್ ನಲ್ಲಿ ಮತ್ತೆ ಜಾಯಿನ್ ಆಗಿದ್ದಾರೆ ಲೈವ್ ನಲ್ಲಿ ಸಂದೇಶ್ ಏನು ಬೆಳವಣಿಗೆ ಆಗ್ತಾ ಇದೆ संपर्क कड़ित आगे मत संपर्क प्रयत्न माती नम रिपोर्टर संदेश कूड़ा डे वन अल नम टीम कूड़ा अलवण बे महित को प्रतियो अपडेट्स कूड़ा मठद आवरण मंतुदे कॉर्टली 164 स्टेटमेंट तेक सदर्भली लघु लाठी प्रहार कूड़ा आगे ಒಂದಷ್ಟು ಜನ ಬಂದು ಅಲ್ಲಿ ಪ್ರತಿಭಟನೆ ಕೂಡ ಮುಂದಾಗಿದ್ರು ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ಮೆಡಿಕಲ್ ರಿಪೋರ್ಟ್ ಕೂಡ ಸಿಕ್ಕಿರುವಂತದ್ದು ಸಂದೇಶ್ ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸಂದೇಶ್ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಮಠದ ಆವರಣದಲ್ಲಿ ನಗೇಂದ್ರ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಷ್ಟ್ರೀಯ ಮಕ್ಕಳ ರಕ್ಷಣಾ ಆಯೋಗ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನ ಈಗಾಗಲೇ ಎಸ್ಪಿ ಗೂ ಕೂಡ ಮಾಡಿರೋದ್ರಿಂದ ಈಗ ಸದ್ಯ ಮಠದ ಮುಂಭಾಗದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಯಾಕಂದ್ರೆ ಯೂಶುವಲಿ ಈ ಒಂದು ಮಠದ ಒಂದು ಚಿತ್ರಣವನ್ನ ನೋಡೋದಾದ್ರೆ ಯೂಶುವಲಿ ಈ ಒಂದು ದ್ವಾರ ಏನಿದೆ ನಿಮಗೆ ಕಾಣಿಸ್ತಿರುವಂತ ಈ ದ್ವಾರದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ದ್ವಾರವನ್ನ ಬಂದ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇತ್ತು ಆದರೆ ಇವತ್ತು ಇಷ್ಟು ಹೊತ್ತಾದರೂ ಕೂಡ 11 40 ಆದರೂ ಕೂಡ ಎಲ್ಲೊಂದ ಕಡೆ ಈ ಒಂದು ದ್ವಾರವನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡಿಲ್ಲ ಜೊತೆಗೆ ಈಗ ಸದ್ಯ ಮುಖ್ಯ ದ್ವಾರವನ್ನು ಕೂಡ ಕ್ಲೋಸ್ ಮಾಡಲಾಗಿದೆ ಬರುವಂತ ಅಷ್ಟು ವೆಹಿಕಲ್ಸ್ ಗಳನ್ನು ಕೂಡ ತಪಾಸಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿರುವಂತದ್ದು ಮುಖ್ಯ ದ್ವಾರದಿಂದ ಬರುವಂತ ವೆಹಿಕಲ್ಸ್ ಗಳು ಏನಿರ್ತವೆ ಆ ವೆಹಿಕಲ್ಸ್ ಗಳನ್ನು ಕೂಡ ಕಂಪ್ಲೀಟ್ ಆಗಿ ತಪಾಸಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಈ ಒಂದು ದ್ವಾರ ಏನಿದೆ ಈ ದ್ವಾರದ ಈ ದ್ವಾರದವನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು ಈಗ ಸದ್ಯ ಪೊಲೀಸರು ಕೂಡ ಈಗಾಗಲೇ ಬಂದು ಅಂದ್ರೆ ಸ್ಥಳಕ್ಕೆ ಮಠಕ್ಕೆ ಪೊಲೀಸರು ಕೂಡ ಬಂದು ಈಗ ಸದ್ಯ ಆ ಒಂದು ತನಿಖೆಯ ಪ್ರೋಸೆಸ್ ಗಳನ್ನ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಿದೀವಿ ಅನ್ನೋ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ ಆದ್ರೆ ಯಾವ ಕಾರಣಕ್ಕಾಗಿ ಪೊಲೀಸರು ಬಂದ್ರು ಅನ್ನೋದು ಪ್ರಮುಖವಾಗಿರುವಂತ ವಿಚಾರ ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ ಅಂದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ರಮವನ್ನ ಆರೋಪಿಯ ವಿರುದ್ಧ ಕೂಡ ಇಲ್ಲಿಯವರೆಗೂ ಕೂಡ ತೆಗೆದುಕೊಂಡಿರಲಿಲ್ಲ ಅದರ ಜೊತೆಗೆ ಕಂಪ್ಲೀಟ್ ಪ್ರೋಸೆಸ್ ಅನ್ನು ಅಂದ್ರೆ ಅಕ್ಯೂಸ್ಡ್ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರೋಸೆಸ್ ಗಳನ್ನು ಕೂಡ ಮಾಡಿರಲಿಲ್ಲ ಆದ್ರೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಯಾವಾಗ ನ್ಯಾಷನಲ್ ಈಗಾಗಲೇ ಏನು ಚೈಲ್ಡ್ ಒಂದು ಆರ್ಗನೈಸೇಷನ್ ಇಂದ ಒಂದು ನೋಟಿಸ್ ಬರುತ್ತೋ ನೋಟಿಸ್ ಬಂದ ಬಳಿಕ ಸುಮೋಟೋ ಕೇಸ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಜೊತೆಗೆ ಸುಮೋಟೋ ಕೇಸ್ ಅನ್ನು ದಾಖಲು ಮಾಡ್ಕೊಂಡು ಸ್ಪೆಸಿಫಿಕ್ ಆಗಿ ಆ ಒಂದು ನೋಟಿಸ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನೀವು ಆರೋಪಿಯ ಕುರಿತಂತೆ ಏನು ಕ್ರಮವನ್ನು ತೆಗೆದುಕೊಂಡಿದ್ದೀರಾ ಜೊತೆಗೆ 164 ಸ್ಟೇಟ್ಮೆಂಟ್ ಆಗಿರಬಹುದು ಅಥವಾ ಮೆಡಿಕಲ್ ಚೆಕಪ್ ಆಗಿರಬಹುದು ಅಥವಾ ಪ್ರಸ್ತುತ ಪರಿಸ್ಥಿತಿ ಅಂದ್ರೆ ವಿಕ್ಟಿಮ್ಸ್ ನ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಜೊತೆಗೆ ವಿಕ್ಟಿಮ್ಸ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ಓವರ್ ಆಲ್ ಈ ಒಂದು ಸಿನಾರಿಯೋಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡಿ 7 ದಿನಗಳ ಒಳಗಡೆ ನಮಗೆ ಆ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕು ಅಂತ ಹೇಳಿ ಕಡಕ್ಕಾದ ಒಂದು ಸೂಚನೆಯನ್ನು ರವಾನೆ ಮಾಡುವಂತ ಕೆಲಸವನ್ನ ಅದು ಚಿತ್ರದುರ್ಗ ಜಿಲ್ಲಾ ವರಿಷ್ಠಾಧಿಕಾರಿಗೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿರೋದ್ರಿಂದ ಆಯೋಗದ ಒಂದು ಸೂಚನೆಯಂತೆ ಮುಂದಿನ ಹಂತವಾಗಿ ಅವರಿಗೂ ಕೂಡ ರಿಪ್ಲೈ ಕೊಡುವಂತ ಕೆಲಸ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್